ಪೋಷಕಾಂಶಗಳ ಗೋಪುರ. ಸಸ್ಯಗಳಿಗೆ ಯಾವ ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ದೊರಕಬೇಕು ಮತ್ತು ಅವುಗಳ ಉಪಯೋಗಗಳು ಏನೇನು ಅನ್ನೋದನ್ನ ತಿಳ್ಕೊಳ್ಳೋಕೆ ಈ ಮಾದರಿಯನ್ನು ತಯಾರಿಸಿದ್ದೀವಿ. ಮೊದಲನೇದಾಗಿ ಪೋಷಕಾಂಶಗಳನ್ನು 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಮೊದಲನೇದು ಮೂಲ ಪೋಷಕಾಂಶಗಳು, ನಂತರ ಪ್ರಾಥಮಿಕ ಪೋಷಕಾಂಶಗಳು, ನಂತರ ದ್ವಿತೀಯ ಪೋಷಕಾಂಶಗಳು, ಕೊನೆಯದಾಗಿ ಲಘು ಪೋಷಕಾಂಶಗಳು. ಮೊದಲನೇದಾಗಿ ಮೂಲ ಪೋಷಕಾಂಶಗಳು ಅಂತ ಬಂದ್ರೆ ಇದರಲ್ಲಿ 3 ಮೂಲ ಪೋಷಕಾಂಶಗಳು ಬರುತ್ತೆ. ಯಾವ್ಯಾವ್ದಂದ್ರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಮ್ಲಜನಕ. ಕಾರ್ಬನ್ ಎಲ್ಲ ಕೋಶಗಳಲ್ಲೂ ಹೆಚ್ಚು ಪ್ರತಿಶತ ಹೊಂದಿರುತ್ತೆ. ಇದರಿಂದ ಸಸ್ಯಗಳ ಬೆಳವಣಿಗೆನೂ ಕೂಡ ಜಾಸ್ತಿ ಆಗಿರುತ್ತೆ. ಮತ್ತೆ ಹೈಡ್ರೋಜನ್ ಇದು ನೀರಿನಿಂದ ಸಸ್ಯಗಳಿಗೆ ದೊರಕುತ್ತೆ. ಮತ್ತೆ ಆಮ್ಲಜನಕ ಸುತ್ತಮುತ್ತ ವಾತಾವರಣದಿಂದ ಸಸ್ಯಗಳು ಅದನ್ನ ತಗೊಳ್ಳುತ್ತೆ. ನಂತರ ಪ್ರಾಥಮಿಕ ಪೋಷಕಾಂಶಗಳು ನೋಡೋದಾದ್ರೆ NPK ಅಂದ್ರೆ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್, ಇವುಗಳು ಮೂಲ ಪ್ರಾಥಮಿಕ ಪೋಷಕಾಂಶಗಳಾಗಿರುತ್ತೆ. ಸಾರಜನಕದಿಂದ ಸಸ್ಯದ ಬೆಳವಣಿಗೆ ಹೆಚ್ಚು ವೃದ್ಧಿಸುತ್ತೆ. ಸಾರಜನಕದಿಂದ ಮತ್ತೆ ಹಸಿರು ಕಲರ್ ಜಾಸ್ತಿ ಆಗುತ್ತೆ ಸಸ್ಯಗಳಲ್ಲಿ. ನಂತರ ಹೇಳೋದಂದ್ರೆ ರಂಜಕ, ಇದರಿಂದ ಸಸ್ಯ ಕೋಶ ವಿಭಜನೆಗೆ ಸಹಕಾರಿಯಾಗಿದೆ. ನಂತರ ಪೊಟ್ಯಾಶ್, ಇದು ಯಾವುದೇ ರೋಗ ಕೀಟ ಏನೇ ಬಾಧೆಗಳಿದ್ರೂ ಅದನ್ನ ನಿವಾರಣೆ ಮಾಡುತ್ತೆ ಮತ್ತೆ ಅದನ್ನ ತಡೆಗಟ್ಟುತ್ತೆ. ನಂತರ ದ್ವಿತೀಯ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳಲ್ಲಿ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ, ಸಲ್ಫರ್ ಅಂದ್ರೆ ಗಂಧಕ, ಇವು 3 ದ್ವಿತೀಯ ಪೋಷಕಾಂಶಗಳಾಗಿದೆ. ಇದರಲ್ಲಿ ಸುಣ್ಣ ಅಂತ ಬಂದ್ರೆ ಇದು ಸಸ್ಯ ಕೋಶಗಳಲ್ಲಿ ಅಭಿವೃದ್ಧಿಗೆ ಸಹಕಾರಿಯಾಗಿದೆ, ತುಂಬಾ ಮತ್ತೆ ಅವಿಭಾಜ್ಯ ಅಂಗ ಆಗಿದೆ. ಮೆಗ್ನೀಷಿಯಂ ಅಂತ ನೋಡೋದಾದ್ರೆ ಇದು ಕ್ಲೋರೋಫಿಲ್ ನ ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಇದರಿಂದ ಕ್ಲೋರೋಫಿಲ್ ಇದು ಕೆಲಸ ಏನಿದೆ ಅದು ವೃದ್ಧಿಸುತ್ತೆ. ನಂತರ ಗಂಧಕ, ಇದು ಎಣ್ಣೆ ಕಾಳು ಅಂದ್ರೆ ಕಡಲೆ ಬೀಜ, ಸೂರ್ಯಕಾಂತಿ ಈ ತರದ ಬೆಳೆಗಳಲ್ಲಿ ಎಣ್ಣೆ ಅಂಶನ ವೃದ್ಧಿಸುತ್ತೆ. ಇದು ಇದ್ರ ಮುಖ್ಯ ಕೆಲಸ ಆಗಿದೆ. ಕೊನೆಯದಾಗಿ ಲಘು ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಅಂತ ಬಂದ್ರೆ ಕಬ್ಬಿಣ, ಸತು, ಕಾಪರ್, ಮ್ಯಾಂಗನೀಸ್, ಬೋರಾನ್, ಮಾಲಿಬ್ಡಿನಮ್, ಕ್ಲೋರೈನ್, ನಿಕಲ್, ಇವೆಲ್ಲ ಲಘು ಪೋಷಕಾಂಶಗಳಾಗಿದೆ. ಲಘು ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳಿಗೆ ಬೇಕಾಗಿರುತ್ತೆ, ಆದ್ರೆ ಇದ್ರ ಕೆಲಸ ಅಷ್ಟೇ ಜಾಸ್ತಿ ಇರುತ್ತೆ. ಈ ಲಘು ಪೋಷಕಾಂಶಗಳ ಕೊರತೆನ ಯಾವುದೇ ಬೇರೆ ಪೋಷಕಾಂಶಗಳನ್ನ ದೊರಕಿಸೋದ್ರಿಂದ ನೀಗಿಸಕ್ಕಾಗಲ್ಲ. ಈ ಲಘು ಪೋಷಕಾಂಶಗಳನ್ನ ಬೆಳೆಗಳಲ್ಲಿ ಕಂಡ್ಕೊಳ್ಳೋದು ಹೆಂಗೆ ಅಂದ್ರೆ ಮೇಲ್ಭಾಗ ಅಥವಾ ಕೆಳಗಡೆ ಭಾಗ ಮತ್ತೆ ಮಧ್ಯ ಎಲೆಗಳು, ಅದರಲ್ಲಿ ಏನಾದ್ರೂ ಬಣ್ಣಗಳ ವ್ಯತ್ಯಾಸ ಮತ್ತೆ ಎಳೆ ಉದುರುಕೊಳ್ಳೋದು ಈ ತರ ಏನಾದ್ರೂ ಕಂಡು ಬಂದಾಗ ಇವುಗಳ ಕೊರತೆ ಇದೆ ಅಂತ ನೋಡ್ಬೋದು. ಸೂಕ್ತ ಕಾಲಕ್ಕೆ ಇವುಗಳನ್ನ ಕೊಡೋದ್ರಿಂದ ಸಸ್ಯ ವೃದ್ಧಿಸುತ್ತೆ ಮತ್ತೆ ಯಾವುದೇ ರೀತಿಯ ಹಾನಿಯಾಗದೆ ಸಸ್ಯ ಇಳುವರಿಗಳು ಮತ್ತೆ ಬೆಳೆದು ಇಳುವರಿನೂ ಚೆನ್ನಾಗಾಗುತ್ತೆ. ಈ 3 ಪೋಷಕಾಂಶಗಳ ಗೋಪುರದಿಂದ ಯಾವ ಪೋಷಕಾಂಶ ಏನೇನಿದೆ ಅಂತ ತಿಳ್ಕೊಂಡು ಮತ್ತು ಅವುಗಳ ಅಗತ್ಯ ಎಷ್ಟು ಮತ್ತೆ ಅವುಗಳ ಪ್ರಮಾಣ ಎಷ್ಟೆಷ್ಟಲ್ಲಿ ಕೊಡಬೇಕು ಅನ್ನೋದನ್ನ ಮನಗತ್ ಮಾಡಿಕೊಂಡು ಸೂಕ್ತವಾಗಿ ಪೋಷಕಾಂಶಗಳನ್ನ ಸಸ್ಯಗಳಿಗೆ ಲಭ್ಯ ಆಗೋ ತರ ಮಾಡೋದ್ರಿಂದ ನಮ್ಮ ಬೆಳೆಯೂ ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು.